ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ಒವೆಂಟಿಕಾ.com ಕಡೆಯಿಂದ ಒನ್ ಪ್ಲಸ್ 8 ಸ್ಮಾರ್ಟ್ಫೋನನ್ನು ಕಳಿಸ್ಕೊಟ್ಟಿದ್ದಾರೆ ಅನ್ಬಾಕ್ಸ್ ಮಾಡಲಿಕ್ಕೋಸ್ಕರ. ಸೊ ಹಾಗಾದರೆ ಇದು ಹೊಸ ಫೋನ್ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಹೊಸ ಫೋನೇ. ಯಾಕಂತ ನೋಡಿದ್ರೆ, ಸೊ ಇದೆಲ್ಲ ಏನು ಸ್ಮಾರ್ಟ್ಫೋನ್ಗಳಿದ್ದಾವೆ, ಇದೆಲ್ಲ ಡೆಮೋ ಪ್ರಾಡಕ್ಟ್ಸ್ಗಳು ಆಗಿದ್ದಾವೆ, ಓಕೆನಾ. ಸೊ ಇದು ನಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ನಲ್ಲಿ ಸಿಗುತ್ತೆ, ಅತಿ ಕಡಿಮೆ ಬೆಲೆಯಲ್ಲಿ. ಸೊ ಈ ಒಂದು ಸ್ಮಾರ್ಟ್ಫೋನ್ ಈಗ ಒವೆಂತಿಕಾ.com ಇಂದ ಕಳಿಸ್ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಒನ್ ಪ್ಲಸ್ನ ಸ್ಮಾರ್ಟ್ಫೋನ್ಗಳನ್ನು ಅತಿ ಕಡಿಮೆ ಬೆಲೆಗೆ ಪರ್ಚೇಸ್ ಮಾಡ್ಕೊಬೇಕಾಗಿದ್ರೆ ಒವೆಂತಿಕಾ.com ವಿಸಿಟ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಸೊ ಹಾಗಾದರೆ ಈ ಒಂದು ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡಿ ಏನೆಲ್ಲ ಕಂಟೆಂಟ್ಗಳನ್ನು ಕೊಡ್ತಿದ್ದಾರೆ ಅಂತ ನೋಡೋಣ. ಸೊ ಬಾಕ್ಸನ್ನು ಓಪನ್ ಮಾಡಿದ್ದು, ಒಳಗಡೆ ನಾವು ಸ್ಮಾರ್ಟ್ಫೋನನ್ನು ನೋಡ್ಕೊಬೋದು. ಸೊ ಇದನ್ನು ತೆಗೆದು ಸೈಡಿಗೆ ಇಟ್ಬಿಟ್ಟು ಇನ್ನು ಬಾಕ್ಸ್ನಲ್ಲಿ ಬೇರೆ ಏನೆಲ್ಲ ಕಂಟೆಂಟನ್ನು ಕೊಡ್ತಿದ್ದಾರೆ ಅಂತ ನೋಡಿದ್ರೆ, ಸೊ ಇದರಲ್ಲಿ ನೋಡೋದಾದರೆ ಒನ್ ಪ್ಲಸ್ನ ಕೆಲವೊಂದು ಬ್ರೋಚರ್ಸ್ಗಳು ಮತ್ತು ಪೇಪರ್ಸ್ಗಳು, ವಾರಂಟಿ ಕಾರ್ಡು ಮತ್ತು ಅದರ ಜೊತೆಗೆ ಒಂದು ಸಿಮ್ ಎಜೆಕ್ಟರ್ ಟೂಲ್ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ಸೈಡಿಗೆ ಇಟ್ಬಿಟ್ಟು ನೆಕ್ಸ್ಟ್ ಬಾಕ್ಸಲ್ಲಿ ನೋಡೋದಾದರೆ, ಒನ್ ಪ್ಲಸ್ನ ಒಂದು ನೆವರ್ ಸೆಟಲ್ ಅಂತ ಒಂದು ಬ್ಯಾಕ್ ಪೌಚನ್ನು ಕೊಟ್ಟಿದ್ದಾರೆ. ಸೊ ಟ್ರಾನ್ಸ್ಪರೆಂಟ್ ಪೌಚ್ ಇದೆ, ಸೊ ಸ್ವಲ್ಪ ಚೆನ್ನಾಗೇ ಇದೆ. ಸೊ ಇದನ್ನ ಸೈಡಿಗೆ ಇಟ್ಬಿಟ್ಟು ನೆಕ್ಸ್ಟ್ ನೋಡೋದಾದರೆ, ವಾರ್ಪ್ ಚಾರ್ಜ್ 30 ಚಾರ್ಜಿಂಗ್ ಅಡಾಪ್ಟರನ್ನು ಕೊಟ್ಟಿದ್ದಾರೆ, ಮತ್ತು ಒಂದು ಟೈಪ್ ಸಿನ ಯು ಎಸ್ ಬಿ ಕೇಬಲನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಒಂದು ಫೋನ್ನ ಡಿಸ್ಪ್ಲೇ ನೋಡೋದಾದರೆ, 6.55 ಇಂಚ್ನ ಫ್ಲೂಯಿಡ್ ಆಮೋಎಲ್ಇಡಿ ಡಿಸ್ಪ್ಲೇನ ಕೊಡ್ತಿದ್ದಾರೆ, 90Hz ರಿಫ್ರೆಶ್ ರೇಟ್ನ ಜೊತೆಗೆ. ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ನಮಗೆ HDR10 ಸಪೋರ್ಟ್ ಕೂಡ ಕೊಡ್ತಿದ್ದಾರೆ. ನೆಕ್ಸ್ಟ್ ಇದರ ಡಿಸ್ಪ್ಲೇ ನೋಡೋದಾದರೆ ಸೈಡಲ್ಲಿ ಸ್ವಲ್ಪ ಕರ್ವ್ ಆಗಿ ಕೊಟ್ಟಿದ್ದಾರೆ, ಸೈಡ್ ವ್ಯೂ ಆ್ಯಂಗಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತು ಇದರಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರನ್ನು ನಾವು ನೋಡ್ಕೊಬೋದು. ಸೊ ಸ್ಪೀಡ್ ಎಲ್ಲ ಸಖತ್ತಾಗಿದೆ. ನೆಕ್ಸ್ಟು ಫ್ರಂಟ್ ನೋಡೋದಾದರೆ ಒಂದು ಪಂಚ್ ಹೋಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ, 16MP. ಸೊ ಕ್ಯಾಮ್ರಾ ಕ್ವಾಲಿಟಿನ ಒಂದು ಮಟ್ಟಿಗೆ ಚೆನ್ನಾಗಿದೆ. ನೆಕ್ಸ್ಟ್ ಈ ಒಂದು ಫೋನ್ನ ಬ್ಯಾಕ್ ಸೈಡ್ ನೋಡೋದಾದರೆ 48MP ಟ್ರಿಪಲ್ ಕ್ಯಾಮ್ರಾ ಸೆಟಪ್ಪನ್ನು ಕೊಟ್ಟಿದ್ದಾರೆ, ಓಕೆನಾ. ಸೊ ಸೆಕೆಂಡ್ರಿ ಕ್ಯಾಮ್ರಾ ನೋಡೋದಾದರೆ 16MP ಕೊಟ್ಟಿದ್ದಾರೆ, ಮತ್ತು 2MP ಒಂದು ಡೆಪ್ತ್ ಸೆನ್ಸರ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಸೊ ಫ್ರಂಟ್ ಆ್ಯಂಡ್ ಬ್ಯಾಕ್ ಏನಿದೆ ಅದು ಗೊರಿಲ್ಲಾ ಗ್ಲಾಸ್ 5 ಸಪೋರ್ಟನ್ನು ಕೊಟ್ಟಿದ್ದಾರೆ ಪ್ರೊಟೆಕ್ಷನ್ಗೋಸ್ಕರ. ಇದೊಂದು ಒಳ್ಳೆ ವಿಷಯ ಅಂತಲೇ ಹೇಳಬಹುದು. ನೀವೇನಾದರೂ ರೀಸೆಲರ್ ಆಗಿದ್ದರೆ ಒವೆಂಟಿಕಾ.com ಬಲ್ಕಾಗಿ ಆರ್ಡರ್ಗಳನ್ನು ತಗೊಂಡು ನಿಮಗೆ ಬಲ್ಕಾಗಿ ಸ್ಮಾರ್ಟ್ಫೋನ್ಗಳನ್ನು ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಸೊ ವಾಟ್ಸಪ್ ಗ್ರೂಪ್ ಎಂದು. ಸೊ ಅಲ್ಲಿ ನೀವು ಜಾಯ್ನ್ ಆಗ್ಬೋದು, ಇಲ್ಲ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು, ಅಥವಾ ಇಮೇಲ್ ID ಕೂಡ ಕೊಟ್ಟಿದ್ದೀನಿ. ಸೊ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಬಲ್ಕಾಗಿ ಆರ್ಡರ್ಸ್ಗಳನ್ನು ತಗೊಬಹುದು. ನೆಕ್ಸ್ಟ್ ಈ ಒಂದು ಒನ್ ಪ್ಲಸ್ನ ಫೋನನ್ನು ನೀವು ಒವೆಂಟಿಕಾ.com ಪರ್ಚೇಸ್ ಮಾಡೋದಾದರೆ ನಿಮಗೆ 7 ದಿನಗಳ ಕಾಲ ರಿಪ್ಲೇಸ್ಮೆಂಟ್ ವಾರಂಟಿಯನ್ನು ಕೊಡ್ತಿದ್ದಾರೆ, ಮತ್ತು 8-9 ತಿಂಗಳು ಬ್ರ್ಯಾಂಡ್ ವ್ಯಾರಂಟಿಯನ್ನು ಕೊಡ್ತಿದ್ದಾರೆ ಒನ್ ಪ್ಲಸ್ನ ಕಡೆಯಿಂದ, ಓಕೆನಾ. ಇನ್ನು ನೆಕ್ಸ್ಟ್ ನೋಡೋದಾದರೆ ಎಕ್ಸ್ಚೇಂಜ್ ಆಪ್ಷನನ್ನು ಕೂಡ ಕೊಡ್ತಿದ್ದಾರೆ. ಇದರಲ್ಲಿ ಏನಪ್ಪ ಅಂತ ನೋಡಿದ್ರೆ, ಬೇರೆ ಕಂಪನಿಗಳಿಗೆ ಕಂಪೇರ್ ಮಾಡೋದಕ್ಕಿಂತ ಇದರಲ್ಲಿ ಒಳ್ಳೆಯ ಒಂದು ಎಕ್ಸ್ಚೇಂಜ್ ರೇಟನ್ನು ಕೊಡ್ತಿದ್ದಾರೆ. ಸೊ ನಿಮ್ಮ ಒಂದು ಹಳೆಯ ಮೊಬೈಲ್ನ ಒಳ್ಳೆ ರೇಟಿಗೆ ಎಕ್ಸ್ಚೇಂಜ್ ಮಾಡಿಕೊಂಡು ನೀವು ಹೊಸ ಮೊಬೈಲನ್ನು ತಗೊಬಹುದು. ಅದು ಮಾತ್ರ ಅಲ್ಲದೆ ಎಲ್ಲ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ಗಳಿಗೆ ಈಸಿ EMI ಆಪ್ಷನ್ಸ್ ಕೂಡ ಅವೈಲಬಲ್ ಇದೆ. ಸೊ ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನಾದರೂ ಒನ್ ಪ್ಲಸ್ನ ಸ್ಮಾರ್ಟ್ಫೋನ್ಗಳನ್ನು ಕಡಿಮೆ ಬೆಲೆಗೆ ತಗೊಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಒವೆಂಟಿಕಾ.com ಲಿಂಕನ್ನು ಕೊಟ್ಟಿದ್ದೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಪರ್ಚೇಸನ್ನು ಮಾಡ್ಕೊಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.